ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಏನು ನೋಡ್ಕೊಳ್ಳೋಣ ಅಂತಂದರೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಇಲೆಕ್ಷನ್ ಲಿಸ್ಟ್ ಅಥವಾ ವೋಟರ್ ಲಿಸ್ಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ತೀನಿ ನೋಡ್ಕೊಳ್ಳಿ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಕಂಪ್ಯೂಟರೇ ಬೇಕಂತಿಲ್ಲ ಸಿಂಪಲ್ಲಾಗಿ ನಿಮ್ಮ ಮೊಬೈಲ್ ಕೂಡ ಯೂಸ್ ಮಾಡ್ಕೊಳ್ಬೋದು ಏನಂತಂದರೆ ಮೊದಲಿಗೆ ಕಂಪ್ಯೂಟರ್ ಇದ್ರೂ ಅಥವಾ ಮೊಬೈಲ್ ಇದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ನನ್ನ ಹತ್ರ ಗೂಗಲ್ ಕ್ರೋಮ್ ಇದೆ ಮೈಕ್ರೋಸಾಫ್ಟ್ ಏಜ್ ಇದೆ ಸೊ ಇದರಲ್ಲಿ ಯಾವುದಾದ್ರು ಒಂದನ್ನು ಓಪನ್ ಮಾಡ್ಕೊಳ್ತೀನಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡಿದ್ದೀನಿ ನೋಡ್ಕೊಳ್ಬೋದು ಸ್ಕ್ರೀನಲ್ಲಿ ಓಕೆ ಇಷ್ಟಾದಮೇಲೆ ಏನು ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಬಾರ್ ಇರ್ತಲ್ಲ ಅಲ್ಲಿ ಸಿ ಇ ಓ ಕರ್ನಾಟಕ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ನೋಡಿ ಸಿ ಇ ಒ ಕರ್ನಾಟಕ ಓಕೆ ಇಷ್ಟಾದಮೇಲೆ ಈ ರೀತಿ ನಮ್ಗೆ ಒಂದು ರಿಸಲ್ಟ್ ಶೋ ಆಗ್ತದೆ ಈ ರಿಸಲ್ಟ್ನಲ್ಲಿ ಚೀಫ್ ಇಲೆಕ್ಟ್ರಲ್ ಆಫೀಸರ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ್ರೆ ಅಂತಂದರೆ ನಮ್ಗೆ ಈ ರೀತಿ ಒಂದು ಪೇಜ್ ನೋಡ್ಲಿಕ್ಕೆ ಸಿಗುತ್ತದೆ ಓಕೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಸ್ಕ್ರಾಲ್ ಮಾಡ್ಕೊಳ್ಬೇಕು ಓಕೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ಅಂತಂದರೆ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ನೋಡ್ಕೊಳ್ಳಿ ಎಲ್ಲಿ ಅಂತಂದರೆ ವ್ಯೂ ಇಲೆಕ್ಟ್ರಾಲ್ ರೋಲ್ಸ್ ಅಂತಿದೆ ಓಕೆ ಸೊ ಇದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ಕೊಂಡ್ರೆ ಅಂತಂದರೆ ನಮಗೆ ಈ ರೀತಿ ಒಂದು ಡ್ರಾಪ್ ಡೌನ್ ಮೆನು ಓಪನ್ ಆಗುತ್ತಾ ಇಲ್ಲಿ ಫೈನಲ್ ಇಲೆಕ್ಟ್ರಾಲ್ ರೋಲ್ ಅಂತಿದೆ ಅಲ್ಲ ಟ್ವೆಂಟಿ ಟ್ವೆಂಟಿ ಫೋರ್ದು ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊತಾರೆ ಅಂದರೆ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ಅಥವಾ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ ಓಕೆ ಇಲ್ಲಿ ಕರ್ನಾಟಕ ಡಿಫಾಲ್ಟ್ ಆಗಿರುತ್ತೆ ಯಾಕಂತಂದ್ರೆ ಅಂದ್ರೆ ನಾವು ಸಿ ಇ ಒ ಕರ್ನಾಟಕ ಅಂತೇಳಿ ಸರ್ಚ್ ಮಾಡ್ಕೊಂಡಿರ್ತೀವಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಅಂತೇಳಿ ಓಕೆ ಸೊ ಅದಕ್ಕಾಗಿ ಕರ್ನಾಟಕ ಸ್ಟೇಟ್ ಡಿಫಾಲ್ಟ್ ಆಗಿರುತ್ತೆ ಇಲ್ಲಿ ನಮ್ಮದು ಒಂದು ಜಿಲ್ಲೆಯ ಸೆಲೆಕ್ಟ್ ಮಾಡ್ಕೊಳ್ಬೇಕು ಡಿಸ್ಟಿಕ್ಟು ಓಕೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದು ಗೊತ್ತಿಲ್ಲಪ್ಪ ಅಂತಂದರೆ ನಿಮ್ಮ ವೋಟರ್ ಕಾರ್ಡ್ನ ಹಿಂಬದಿಯಲ್ಲಿ ಇರುತ್ತಾ ಓಕೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಮತ್ತು ನಿಮ್ಮದ ಪಾರ್ಟ್ ನಂಬರ್ ಎರಡೂ ಇರ್ತವೆ ಓಕೆ ಪಾರ್ಟ್ ನಂಬರು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲ ಅಂತಂದರೆ ನಿಮ್ಮ ಲಿಸ್ಟ್ನಲ್ಲಿ ದೊಡ್ಡ ಲಿಸ್ಟ್ ಇರ್ತಾ ನಿಮ್ಮ ಡಿಸ್ಟಿಕ್ದು ಅದರಲ್ಲಿ ನೀವು ಹೋಗಿಬಿಟ್ಟು ಹುಡ್ಕಾಡ್ಬೇಕಾಗತ್ತಾ ನಿಮ್ಮ ಹೆಸರನ್ನು ಓಕೆ ಸೊ ಅದಕ್ಕಾಗಿ ಮೊದಲಿಗೆ ನಾನು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಮಾಡ್ಕೊಂಡ ನಂತರ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತ ಸೊ ನಾವು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಕಾಣಿಸುವಂಥ ಕ್ಯಾಪ್ಚವನ್ನು ಇಲ್ಲಿ ಕರೆಕ್ಟಾಗಿ ಫಿಲ್ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ಕೆಳಗಡೆ ಕಾಣಿಸುವಂಥ ಒಂದು ಲಿಸ್ಟನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಇಲ್ಲ ಅಂತಂದ್ರೆ ಎರಡು ಶೋ ಆಗ್ತದೆ ಓಕೆ ಅದಕ್ಕಾಗಿ ಇಲ್ಲಿ ಕಾಣಿಸುವಂಥ ಕ್ಯಾಪ್ಚಾವನ್ನು ಕರೆಕ್ಟಾಗಿ ಪಿಲ್ ಮಾಡ್ಕೊಳ್ಳಿ ಪಿಲ್ ಮಾಡ್ಕೊಂಡ ನಂತರ ಏನು ಮಾಡ್ಕೊಳ್ಳಿ ಅಂತಂದರೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಪಾರ್ಟ್ ಡೀಟೇಲ್ಸ್ ಅಂತ ಇರ್ತದಲ್ಲ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಸೊ ಅಲ್ಲಿಂದ ಪಾರ್ಟ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾ ಹೇಳಿದೆ ಅಲ್ಲ ಒಂದು ವೋಟರ್ ಕಾರ್ಡ್ ಹಿಂಬದಿಯಲ್ಲಿ ಪಾರ್ಟ್ ನಂಬರ್ ಇರುತ್ತೆ ಸೊ ನಾನು ಹತ್ರ ಒಂದು ಫಿಫ್ಟೀನ್ ಮತ್ತು ಫೋರ್ಟೀನ್ ಪಾರ್ಟ್ ನಂಬರನ್ನು ನೋಡ್ಕೊಳ್ಬೇಕಾಗಿದೆ ನಾನು ಓಕೆ ನಾನು ಇವಾಗ ಮೊದಲಿಗೆ ಫಿಫ್ಟೀನ್ ನೋಡ್ಕೊಳ್ತೀನಿ ಇಲ್ಲಿ ಮೆಡಲ್ನಲ್ಲಿರೋದು ಏನು ಫೈನಲ್ ರೋಲ್ ಓಕೆ ಇಲ್ಲಿ ಜನರಲ್ ಎಲೆಕ್ಷನ್ ರೋಲ್ ಇದು ಡ್ರಾಫ್ಟ್ ರೋಲ್ ಓಕೆ ಇವು ಎರಡನ್ನು ನಾವು ಡೌನ್ಲೋಡ್ ಮಾಡ್ಕೊಂಡು ಹೆಸರನ್ನು ಚೆಕ್ ಮಾಡ್ಕೊಳ್ಬೋದು ಸೊ ನಾ ಇವು ಮೊದಲಿಗೆ ಫೋರ್ಟೀನ್ ಅಂತೇಳಿ ಚೆಕ್ ಮಾಡ್ಕೊಳ್ತೀನಿ ಫೈನಲ್ ರೋಲ್ ಚೆಕ್ ಮಾಡ್ಕೊಳ್ಳೋಣ ಓಕೆ ಫೈನಲ್ ರೋಲ್ ಏನಿದೆ ಇನ್ನೂ ಪಬ್ಲಿಷಡ್ ಆಗಿಲ್ಲ ಅಂತ ಹೇಳ್ತಿದೆ ಇದು ಸೊ ಇವಾಗ ಜನ್ರಲ್ ರೋಲ್ ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಮತ್ತೆ ನಾವು ಏನು ಮಾಡ್ಕೊಳ್ಬೇಕು ಕ್ಯಾಪ್ಚನ್ನು ಫಿಲ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಕ್ಯಾಪ್ಚಾ ಏನೋ ಒಂದು ಗೊಂದಲಮಯ ಆಗಿದ್ರೆ ಒಂದು ಏನು ಮಾಡ್ಕೊಳ್ಳಿ ರಿಫ್ರೆಶ್ ಮಾಡ್ಕೊಳ್ಳಿ ರಿಫ್ರೆಶ್ ಮಾಡ್ಕೊಳ್ಳಿ ನೀವು ಯಾವ್ದು ಈಜಿ ಅನ್ನಿಸ್ತಿಲ್ಲ ಅದು ಬರೋ ತನಕ ಹಾಗೆ ರೀಪ್ರೇಸ್ ಮಾಡ್ಕೊಳ್ಳಿ ನಂತರ ಪಿಲ್ ಮಾಡ್ಕೊಳ್ಳಿ ಓಕೆ ಇವಾಗ ಒಂದು ಪಾರ್ಟ್ ನಂಬರ್ ಫೋರ್ಟೀನ್ದು ನಾನು ಜನರಲ್ ತೊಗೊಳ್ತೀನಿ ಜನ್ರಲ್ ಡೌನ್ಲೋಡ್ ಮಾಡ್ಕೊಳ್ತೀನಿ ಡೌನ್ಲೋಡ್ ಆದಮೇಲೆ ಇಲ್ಲಿ ನೋಡ್ಕೊಳ್ಬೋದು ಒಂದು ಸೈಡ್ಗೆ ಏನಾಗುತ್ತೆ ಡೌನ್ಲೋಡ್ ಬಟನ್ ಶೋ ಆಗ್ತದೆ ಓಕೆ ಅದನ್ನು ನೀವು ಓಪನ್ ಮಾಡ್ಕೊಂಡು ನೋಡ್ಕೊಳ್ಬೋದು ನಾವು ಓಪನ್ ಮಾಡಿ ತೋರಿಸಲ್ಲ ಫ್ರೆಂಡ್ಸ್ ಯಾಕಂತಂದರೆ ಒಂದು ಇನ್ಫಾರ್ಮೇಷನನ್ನು ಎಲ್ಲರಿಗೂ ಹಂಚ್ಕೊಂಡಂಗೆ ಆಗುತ್ತಾ ಒಂದು ಗುಪ್ತವಾಗಿರುತ್ತದು ಡಾಟಾ ಸೊ ಅದನ್ನು ಹಂಚ್ಕೊಳ್ಲಿಕ್ಕೆ ಹೋಗಬಾರ್ದು ಯಾರ ಜೊತೆಗೇನು ಓಕೆ ಸೊ ಡೌನ್ಲೋಡ್ ಆದಮೇಲೆ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಡೌನ್ಲೋಡ್ ಆಗಿದೆ ಸೊ ಎಲ್ಲಿ ಕಾಣಿಸುತ್ತಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಡೌನ್ಲೋಡ್ ಬಟನ್ ಶೋ ಆಗೋದಲ್ಲ ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಂದರೆ ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತಾ ಇದು ಪಿ ಡಿ ಎಫ್ ಡೌನ್ಲೋಡ್ ಆಗಿದೆ ಒಂದು ಸೆವೆನ್ ಪಾಯಿಂಟ್ ಫೋರ್ ಎಮ್ ಬಿ ಇದೆ ಓಕೆ ಸೊ ಇದನ್ನು ಓಪನ್ ಮಾಡ್ಕೊಂಡಿರಂದ್ರೆ ಅದರಲ್ಲಿರುವ ಆ ಪಾರ್ಟ್ ಬ ಪಾರ್ಟ್ನಲ್ಲಿ ಬರುವಂಥ ಎಲ್ಲ ಮತದಾರರ ಲಿಸ್ಟ್ ನಮಗೆ ಶೋ ಆಗ್ತದ ಓಕೆ ಸೊ ವಿಡಿಯೋ ಒಂದು ಹೆಲ್ಪ್ಫುಲ್ ಅನಿಸಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಮ್ಗೆ ಸಪೋರ್ಟನ್ನು ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ